ನಾವು ಎ ಬಿ ಸಿ ಎಫ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಈ ಮೂರು ಫ್ಯಾಕ್ಟ್ರಿ ಭಾಳ ಇಂಪಾರ್ಟೆಂಟ್. ಎ ಅಂದರೆ ಎಚ್ ಬಿ ಎ ಎಲ್ ಸಿ, ಅಂದರೆ ನಮ್ಮದು ಬ್ಲಡ್ ಶುಗರ್ ಯಾವ ರೀತಿ ಕಂಟ್ರೋಲಲ್ಲಿದೆ, ಈ ಫಾಸ್ಟಿಂಗು ಪ್ಲಸ್ ಪೆಂಡಲ್ ಅದೆಲ್ಲದಕ್ಕಿಂತ ನಮ್ಮದು ಈ 3 ಮಂತ್ ಆ್ಯವರೇಜ್ ಬ್ಲಡ್ ಶುಗರು ಒಂದು ಇಂಪಾರ್ಟೆಂಟ್ ಟೂಲು. ಅದು ನಮಗೆ 3 ತಿಂಗಳ ಆ್ಯವರೇಜ್ ಎಷ್ಟಿದೆ ಅನ್ನೋದನ್ನು ತೋರಿಸುತ್ತೆ. ನಾರ್ಮಲಿ ಅದು 5.7-6%ಗಿಂತ ಕಡಿಮೆ ಇರಬೇಕು, ಬಟ್ ಡಯಾಬಿಟೀಸ್ ಒಳಗೆ 7% ಇದ್ದರೆ ಅದು ನಮ್ಮದು ಐಡಿಯಲ್ ಡಯಾಬಿಟೀಸ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸೊ ಎ ಅಂದರೆ A1C, ಬಿ ಅಂದರೆ ಬ್ಲಡ್ ಪ್ರೆಷರು. ಸೊ ಬ್ಲಡ್ ಪ್ರೆಷರು ನಮ್ಮದು 130/80 ಕಂಟ್ರೋಲಿದ್ದರೆ ನಮ್ಮದು ಡಯಾಬಿಟೀಸಿಂದ ಬರೋಂಥ ರಿಸ್ಕ್ಗಳು ಕಡಿಮೆ ಆಗ್ತಾ ಇರ್ತವೆ. ಸಿ ಅಂದರೆ ಕೊಲೆಸ್ಟ್ರಾಲು. ಸೊ ನಮ್ಮದು LDL ಕೊಲೆಸ್ಟ್ರಾಲು ಮತ್ತು HDL ಕೊಲೆಸ್ಟ್ರಾಲು ಯಾವ ರೀತಿ ಇರಬೇಕು, LDL ಕೊಲೆಸ್ಟ್ರಾಲು 100ಕ್ಕಿಂತ ಕಡಿಮೆ ಇರಬೇಕು, HDL ಕೊಲೆಸ್ಟ್ರಾಲ್ ಗಂಡಸ್ರಲ್ಲಿ 40ಕ್ಕಿಂತ ಜಾಸ್ತಿ ಇರಬೇಕು, ಹೆಂಗಸರಲ್ಲಿ 50ಕ್ಕಿಂತ ಜಾಸ್ತಿ ಇರಬೇಕು. ಸೊ ಈ ABC ಗೊತ್ತಿದ್ದರೆ ನಾವು ಡಯಾಬಿಟೀಸ್ ಕಂಟ್ರೋಲ್ ಮಾಡೋದು ಈಸಿ.